स्टूडेंट्स, वेलकम टू टुडे सामेंट क्लास 4. सो ऑलरेडी वी कंप्लीटेड क्लास 1, 2, 3. सो टुडे वी आर गोइंग टू डिस्कस ऑनलाइन क्लास 4. व्हाट आर द रिमेनिंग बेसिक टर्म्स इन अकाउंटिंग. ऑलरेडी यस्टरडे एंड बिफोर यस्टरडे वी डिस्कस सम बेसिक टर्म्स अंडर दैट ट्रांजैक्शन. Capital, assets, sales, goods, drawings, and purchases. Today, we are going to discuss another basic term in accounting, debtors. So, what do you mean by debtors? So, in the notice, friends, here now, Hindina. ಎರಡು ಮತ್ತು ಮೂರು ಏನು ನಾವು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ ಆ ನೋಟ್ಸನ್ನು ನಾನು ಆಲ್ರೆಡಿ ನಿಮಗೆ ಗ್ರೂಪಲ್ಲಿ ಹಾಕಿದ್ದೀನಿ. ಅದನ್ನು ನೋಟ್ಬುಕ್ಕಲ್ಲಿ 200 ಪೇಜ್ ನೋಟ್ಬುಕ್ಕಲ್ಲಿ ಬರೀಬೇಕು. ಹಾಗೇ ಇವತ್ತು ಏನು ಕಂಪ್ಲೀಟ್ ಮಾಡ್ತೀನಿ, ಇಲ್ಲಿರ್ತಕ್ಕಂಥ ಎಲ್ಲ ಟರ್ಮ್ಸನ್ನು ನೀವು ನೋಟ್ಸಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಇದು ಫಸ್ಟ್ ಚಾಪ್ಟರ್ ನೋಟ್ಸ್ ಆಗಿರುತ್ತೆ. ಈ ಕ್ವಶನನ್ನು ನಿಮಗೆ ಎಕ್ಸ್ಪ್ಲೈನ್ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಅಂತ 5 ಮಾರ್ಕ್ಸ್ಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ನೀವಲ್ಲಿ ನಾನು ಒಟ್ಟು 17 ಬೇಸಿಕ್ ಟರ್ಮ್ಸ್ ಕೊಟ್ಟಿರ್ತೀನಿ. ಅದರಲ್ಲಿ ನೀವು ಯಾವುದಾದ್ರೂ ಒಂದು 6 ಬೇಸಿಕ್ ಟರ್ಮ್ಸ್ ಅನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. 17ರಲ್ಲಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಒಂದನ್ನು ಆಯ್ಕೆ ಮಾಡಿಕೊಂಡು ಸೊ 5 ಮಾರ್ಕ್ಸ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಸೊ ಅದನ್ನ ಇವತ್ತು ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ಈ ಬೇಸಿಕ್ ಟರ್ಮ್ಸ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಕಂಪ್ಲೀಟೆಡ್ ಆಗುತ್ತೆ. ಅದರಲ್ಲಿ ಡೆಟಾಸ್, ಏನ್ ಡೆಟಾಸ್ ಅಂತಂದ್ರೆ ವಾಟ್ ಯು ಮೀನ್ ಬೈ ಡೆಟಾಸ್ ನೋಡಿ. ಇಲ್ಲಿ ಡೆಟಾಸ್ ಆರ್ ಪರ್ಸನ್ಸ್ ಅಂಡ್ ಹ್ಯಾವ್ ಅದರ್ ಎಂಟಿಟೀಸ್ ಹೂ ವೇವ್ ಟು ಎಂಟರ್ಪ್ರೈಸ್ ಹ್ಯಾವ್ ಅಮೌಂಟ್ ಫಾರ್ ಬೈಯಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ಕ್ರೆಡಿಟ್. ಇಲ್ಲಿ ಡೆಟರ್ಸ್ ಅಂತಂದ್ರೆ ಡೆಟರ್ಸ್ ಇಸ್ ಎ ಒನ್ ಆಫ್ ದ ಪರ್ಸನ್. ಡೆಟರ್ಸ್ ಅಂತಂದ್ರೆ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಯಾರು ವಸ್ತುಗಳನ್ನ ಪಡ್ಕೊಳ್ತಾರೋ ಅಂದ್ರೆ ವಸ್ತುಗಳನ್ನ ಕೊಳ್ಳುವವನಿಗೆ ನಾವು ಡೆಟರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಥವಾ ಯಾರು ರಿಸೀವರ್ ಆಗಿರ್ತಾರೋ ಅಂದ್ರೆ ಹೂ ಇಸ್ ದ ರಿಸೀವರ್ ಆಫ್ ಗೂಡ್ಸ್ ಅವರನ್ನ ನಾವು ಡೆಟರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಡೆಟರ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ಎರಡನೇದಿದೆ ನೋಡ್ರಿ. ಕ್ರೆಡಿಟರ್ಸ್ ಕ್ರೆಡಿಟರ್ಸ್ ಆರ್ ಪರ್ಸನ್ ಅಂಡ್ ಆರ್ ಅದರ್ ಎಂಟಿಟೀಸ್ ಹೂ ಹ್ಯಾವ್ ಟು ಬಿ ಪೇಡ್ ಬೈ ಆರ್ ಎಂಟರ್ಪ್ರೈಸ್ ಆರ್ ಅಮೌಂಟ್ ಫಾರ್ ಪ್ರೊವೈಡಿಂಗ್ ಎಂಟರ್ಪ್ರೈಸಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ಕ್ರೆಡಿಟ್. ಇಲ್ಲಿ ಡೆಟರ್ಸ್ ಮತ್ತು ಕ್ರೆಡಿಟರ್ಸ್, ಇಲ್ಲಿ ಡೆಟರ್ಸ್ ಅಂತಂದ್ರೆ ಡೆಟರ್ಸ್ ಇಸ್ ದ ರಿಸೀವರ್ ಆಫ್ ಗೂಡ್ಸ್, ಕ್ರೆಡಿಟರ್ ಇಸ್ ದ ಗಿವರ್ ಆಫ್ ಗೂಡ್ಸ್. ಇಲ್ಲಿ ಕ್ರೆಡಿಟರ್ಸ್ ಅಂತಂದ್ರೆ ಕೊಡುವವರಾಗಿರ್ತಾರೆ, ಡೆಟರ್ಸ್ ಅಂತಂದ್ರೆ ತಗೊಳ್ತಕ್ಕಂಥವರಾಗಿರ್ತಾರೆ. ಸೊ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಿದಾಗ ಸೊ ನೀವು ಸಿಂಪಲ್ ಆಗಿ ಡೆಟರ್ ಇಸ್ ಎ ಪರ್ಸನ್ ರಿಸೀವರ್ ಆಫ್ ಗೂಡ್ಸ್ ಇನ್ ಎನಿ ಪರ್ಟಿಕ್ಯುಲರ್ ಎಂಟಿಟೀಸ್ ಆರ್ ಎಂಟರ್ಪ್ರೈಸ್. ಸೊ ಕ್ರೆಡಿಟರ್ ಇಸ್ ದ ಗಿವರ್ ಆಫ್ ಗೂಡ್ಸ್ ಇನ್ ಎ ಪರ್ಟಿಕ್ಯುಲರ್ ಬಿಸ್ನೆಸ್ ಆರ್ ಎಂಟರ್ಪ್ರೈಸ್. ಅದನ್ನಲ್ಲಿ ಕಂಪ್ಲೀಟ್ ಆಗಿ ಮೀನಿಂಗ್ ಅನ್ನ ಹೇಳ್ತಾ ಇದ್ದೀವಿ ನೋಡಿ. ಡೆಟರ್ಸ್ ಆರ್ ಪರ್ಸನ್ಸ್ ಅಂಡ್ ಆರ್ ಅದರ್ ಎಂಟಿಟೀಸ್ ಹೂ ಓಕ್ ಟು ಎಂಟರ್ಪ್ರೈಸ್ ಆರ್ ಅಮೌಂಟ್ ಫಾರ್ ಬೈಯಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ಕ್ರೆಡಿಟ್. ಇಲ್ಲಿ ಕ್ರೆಡಿಟರ್ಸ್ ಅಂತಂದ್ರೆ ಕ್ರೆಡಿಟರ್ಸ್ ಆರ್ ಪರ್ಸನ್ ಅಂಡ್ ಆರ್ ಅದರ್ ಎಂಟಿಟೀಸ್ ಹೂ ಹ್ಯಾವ್ ಟು ಬಿ ಪೇಡ್ ಬೈ ಆರ್ ಎಂಟರ್ಪ್ರೈಸ್ ಆನ್ ಅಮೌಂಟ್ ಫಾರ್ ಪ್ರೊವೈಡಿಂಗ್ ಎಂಟರ್ಪ್ರೈಸಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ಕ್ರೆಡಿಟ್. ಸೊ ಇವೆರಡು ನಿಮಗೆ ಡಿಫ್ರೆನ್ಸ್. ಅಂದರೆ ಡೆಟರ್ಸ್ ಅಂತಕ್ಕಂಥವ್ರು ಒಬ್ಬ ವ್ಯಕ್ತಿ ಆಗಿರ್ತಾರೆ, ಇಲ್ಲಿ ಕ್ರೆಡಿಟರ್ಸ್ ಅಂತಕ್ಕಂಥವ್ರು ಒಬ್ಬ ವ್ಯಕ್ತಿ ಆಗಿರ್ತಾರೆ. ಇವ್ರ ಮಧ್ಯೆ ಏನಪ್ಪಾ ಅಂತಂದ್ರೆ ಡೆಟರ್ಸ್ ಅಂತಂದ್ರೆ ತಗೊಳ್ತಕ್ಕಂಥವನು, ಕ್ರೆಡಿಟರ್ಸ್ ಅಂತಂದ್ರೆ ಕೊಡ್ತಕ್ಕಂಥವನು. ಅದನ್ನ ಹೇಳ್ಬೇಕಂದ್ರೆ ಡೆಟರ್ ಇಸ್ ಎ ಪರ್ಸನ್ ಹೂ ಇಸ್ ದ ರಿಸೀವರ್ ಆಫ್ ಗೂಡ್ಸ್. ಸೊ ಡೆಟರ್ಸ್ ಇಸ್ ದ ರಿಸೀವರ್ ಆಫ್ ಗೂಡ್ಸ್, ಕ್ರೆಡಿಟರ್ ಇಸ್ ದ ಗಿವರ್ ಆಫ್ ಗೂಡ್ಸ್. ಸೊ ದಿಸ್ ದ ಡಿಫರೆನ್ಸ್ ಬಿಟ್ವೀನ್ ಡೆಟರ್ಸ್ ಅಂಡ್ ಕ್ರೆಡಿಟರ್ಸ್. ನೆಕ್ಸ್ಟ್ ಪ್ರಾಫಿಟ್. ವಾಟ್ ಯು ಮೀನ್ ಬೈ ಪ್ರಾಫಿಟ್? ಪ್ರಾಫಿಟ್ ಅಂದ್ರೆ ಏನು? ಲಾಭ. ಇಲ್ಲಿ ಪ್ರಾಫಿಟ್ ಅಂದ್ರೆ ದ ಎಕ್ಸೆಸ್ ಆಫ್ ರೆವೆನ್ಯೂಸ್, ದ ಎಕ್ಸೆಸ್ ಆಫ್ ರೆವೆನ್ಯೂಸ್ ಆಫ್ ದ ಪೀರಿಯಡ್
its related expenses during an accounting year is called profit. ಈಗ ನಾವು ಮಾಡಿದಂತ ಒಂದು ವ್ಯಾಪಾರದಲ್ಲಿ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಲಾಭ ಗಳಿಸಿದಾಗ ಅದನ್ನು ನಾವು ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪ್ರಾಫಿಟ್ ಅಂತಂದ್ರೆ ದ ಎಕ್ಸೆಸ್ ಆಫ್ ರೆವೆನ್ಯೂಸ್ ಆಫ್ ಎ ಪೀರಿಯಡ್ ಇಟ್ಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಡ್ಯೂರಿಂಗ್ ಆನ್ ಅಕೌಂಟಿಂಗ್ ಇಯರ್ ಈಸ್ ಕಾಲ್ಡ್ ಪ್ರಾಫಿಟ್. ಈಗ ಪ್ರಾಫಿಟ್ ಅಲ್ಲಿ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ಈಗ ನಾವು ಖರ್ಚುಗಳು ಒಂದು 1,000 ರೂಪಾಯಿ ಎಕ್ಸ್ಪೆನ್ಸ್ ಅಂತ 1,000 ರೂಪಾಯಿ ಬಿಸ್ನೆಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆ 1,000 ರೂಪಾಯಿ ಬಿಸ್ನೆಸ್ ಅಲ್ಲಿ ಎಕ್ಸ್ಪೆನ್ಸಸ್ ಅದಕ್ಕಿಂತ ಹೆಚ್ಚು ಲಾಭ ಗಳಿಸಿದಾಗ ಅದನ್ನು ನಾವು ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವಾಗ ಪ್ರತಿಯೊಂದು ಬಿಸ್ನೆಸ್ ಕೂಡ ಯಾವುದೇ ವ್ಯಾಪಾರ ಮಾಡಿದ್ರು ಕೂಡ ನಾವೇನ್ ಮಾಡ್ತೀವಿ, ಒಂದು ಲಾಭದ ಉದ್ದೇಶವನ್ನ ಇಟ್ಕೊಂಡು ವ್ಯಾಪಾರವನ್ನ ಪ್ರಾರಂಭಿಸ್ತೀವಿ. ಆ ವ್ಯಾಪಾರದಲ್ಲಿ ನಾವು ಏನು ಅನ್ಕೊಂಡಿರ್ತೀವೋ ಅದಕ್ಕಿಂತ ಹೆಚ್ಚು ಲಾಭ ಗಳಿಸಿದಾಗ ಸೊ ದಟ್ ಈಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ನೆಕ್ಸ್ಟ್ ವಾಟ್ ಯು ಮೀನ್ ಬೈ ಗೈನ್. ಸೊ ಗೈನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಕಮ್. ಇಲ್ಲಿ ಇನ್ಕಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಗೈನ್ ಅಂತಂದ್ರೆ ಇನ್ಕಮ್. ವಾಟ್ ಯು ಮೀನ್ ಬೈ ಗೈನ್ ಅಂತ ನೀವು ಒನ್ ಮಾರ್ಕ್ ಕ್ವಶನ್ ಕೇಳ್ತಾರೆ, ಇದನ್ನ ಗೈನ್ ಅಂದ್ರೆ ಏನು ಅಂತ. ಇಲ್ಲಿ ಗೈನ್ ಅಂತಂದ್ರೆ ಗೈನ್ ಎ ಪ್ರಾಫಿಟ್ ದಟ್ ಅರೈಸಸ್ ಫ್ರಮ್ ಈವೆಂಟ್ ಆರ್ ಟ್ರಾನ್ಸಾಕ್ಷನ್ which are incidental to be business. Such amount is called gain. So in the gain ಅಂತ ಕೂಡ ನಾವು ಒಂದು ಇನ್ಕಮ್, ಇದನ್ನು ಕೂಡ ನಾವು ಲಾಭ ಅಂತಾನೆ ಹೇಳ್ಬಿಟ್ಟು ಕರಿತೀವಿ. ಏನ್ gain ಅಂತಂದ್ರೆ a profit that arises from event or transaction which are incidental to business such as sales of fixed assets is called gain. ಈಗ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ, ಆ ವ್ಯಾಪಾರದಲ್ಲಿ ಯಾವುದೋ ಒಂದು ಅಸೆಟ್ಸ್, ಫಾರ್ ಎಕ್ಸಾಂಪಲ್ ಫರ್ನಿಚರ್ ಮತ್ತೆ ಏನೋ ಬುಕ್ಸ್, ಈಗ ನೀವೇ ಒಂದು ಬುಕ್ಸ್ ಮೇಂಟೈನ್ ಮಾಡ್ತೀರಿ, ಒಂದು ವರ್ಷ ಎಲ್ಲ ಬರೆದಂತಹ ನೋಟ್ ಬುಕ್ಸ್ ಅನ್ನ ನೀವು ವರ್ಷ ಹಾಕಿದ್ರೆ ಅದೆಲ್ಲ ಏನಾಗುತ್ತೆ, ವೇಸ್ಟ್ ಆಗಿರುತ್ತೆ. ಅದನ್ನ ನೀವೇನ್ ಮಾಡಿರ್ತೀರಾ, ಮತ್ತೆ ಮಾರ್ತೀರಾ, ಮಾರ್ದಾಗ ಅದೇನಾಗುತ್ತೆ, ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ. ಸೊ ಆ ತರ ಅಮೌಂಟ್ ಅನ್ನು ನಾವು ಗೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಫರ್ನಿಚರ್ ಅಂತ ಇಟ್ಕೊಳ್ಳಿ, ಈಗ ನೀವು ಮಾಡಿದಂತ ಒಂದು ಬಿಸ್ನೆಸ್ ಅಲ್ಲಿ ನೀವು ಉಪಯೋಗಿಸಿದಂತಹ ಒಂದು ಅಸೆಟ್ಸ್ ಅನ್ನ ನೀವು ಉಪಯೋಗಿಸಿದ ಆದ ಮೇಲೆ ಅದನ್ನ ಮಾರಾಟ ಮಾಡಿ ಅದರಲ್ಲಿ ಗಳಿಸಿದಂತ ಒಂದು ಲಾಭವನ್ನು ನಾವು ಗೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ 12th ಪಾಯಿಂಟ್ ಈಸ್ ಲಾಸ್. ಏನ್ ಲಾಸ್ ಅಂದ್ರೆ ನಷ್ಟ. ಇಲ್ಲಿ ಲಾಸ್ ಅಂತಂದ್ರೆ ದ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಆಫ್ ಎ ಪೀರಿಯಡ್ ಓವರ್ ಇಟ್ಸ್ ರಿಲೇಟೆಡ್ ರೆವೆನ್ಯೂಸ್ ಇಟ್ಸ್ ಟರ್ಮ್ ಆಸ್ ಲಾಸ್. ಸೊ ಏನ್ ಲಾಸ್ ಅಂದ್ರೆ ಈಗ ನಷ್ಟ ಅಂತಂದ್ರೆ ಏನು, ಈಗ ನಾವು ಮಾಡಿದಂತ ಒಂದು ವ್ಯಾಪಾರ, ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಆ ಬಿಸ್ನೆಸ್ ಅಲ್ಲಿ ಯಾವುದೋ ಒಂದು ಅಸೆಟ್ಸ್ ಮೇಲೆ ವ್ಯಾಪಾರ ಮಾಡ್ತೀವಿ, ಆ ವ್ಯಾಪಾರದಲ್ಲಿ ನಮ್ಗೇನು ಅಂದ್ರೆ 50,000 ರೂಪೀಸ್ ನಾವು ಲಾಭ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡಿರ್ತೀವಿ. ಬಟ್ ನಾವು ಆ ವ್ಯಾಪಾರದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದ್ 40 ರೂಪಾಯಿ ಮಾತ್ರ ಪ್ರಾಫಿಟ್ ಮಾಡಿರ್ತೀವಿ, ಬಟ್ ಅಲ್ಲಿ 10 ರೂಪೀಸ್ ಏನಾಗಿರುತ್ತೆ, ನಮ್ಗೆ ಲಾಸ್ ಆಗಿರುತ್ತೆ. ಸೊ ಈ ತರ ಒಂದು ವ್ಯವಹಾರಕ್ಕೆ ನಾವು ಈ ತರ ಒಂದು ವ್ಯವಹಾರದಲ್ಲಿ ನಾವು ಗಳಿಸಿದಂತ ಒಂದು ನಷ್ಟದ ಅಮೌಂಟ್ ಗೆ ನಾವು ಲಾಸ್ ಅಂತ ಹೇಳ್ಕೊಳ್ತೀವಿ. ಇಂಗ್ಲಿಷ್ ಅಲ್ಲಿ ದ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಆಫ್ ಎ ಪೀರಿಯಡ್ ಓವರ್ ಇಟ್ಸ್ ರೆವೆನ್ಯೂಸ್ ಇಟ್ಸ್ ಟರ್ಮ್ ಆಸ್ ಲಾಸ್. ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಎಕ್ಸ್ಪೆನ್ಸಸ್. ವಾಟ್ ಯು ಮೀನ್ ಬೈ ಎಕ್ಸ್ಪೆನ್ಸಸ್? ಎಕ್ಸ್ಪೆನ್ಸಸ್ ಅಂತಂದ್ರೆ ಇಲ್ಲಿ ಖರ್ಚುಗಳು ಅಂತಂದ್ರೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ, ಏನೇನು ಬಿಸ್ನೆಸ್ ಅಲ್ಲಿ ಒಂದು ವ್ಯಾಪಾರದಲ್ಲಿ ನಾವೇನೇನು ಖರ್ಚು ಮಾಡ್ತೀವಿ, ಆ ಖರ್ಚುಗಳನ್ನ ನಮ್ಮಲ್ಲಿ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಕ್ಸ್ಪೆನ್ಸಸ್ ಆಲ್ಸೋ ಇಟ್ ಇಸ್ ಒನ್ ಆಫ್ ದ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್. ವಾಟ್ ಯು ಮೀನ್ ಬೈ ಎಕ್ಸ್ಪೆನ್ಸಸ್? ಎಕ್ಸ್ಪೆನ್ಸಸ್ ಮೀನ್ಸ್ ಕಾಸ್ಟ್ ಇನ್ಕರ್ಡ್ ಬೈ ಎ ಬಿಸ್ನೆಸ್ ಇನ್ ದ ಪೀರಿಯಡ್ ಆಫ್ ಅರ್ನಿಂಗ್ ರೆವೆನ್ಯೂ ಈಸ್ ಕಾಲ್ಡ್ ಎಕ್ಸ್ಪೆನ್ಸಸ್. ಇಲ್ಲಿ ನೋಡಿ ಬಾರ್ಡ್ ಮೇಲೆ ಬರ್ತೀವಿ ನೋಡಿದ್ವಿ, ಇಲ್ಲಿ ಎಕ್ಸ್ಪೆನ್ಸಸ್ ಅಂದ್ರೆ ಕಾಸ್ಟ್ ಇನ್ಕರ್ಡ್ ಬೈ ಎ ಬಿಸ್ನೆಸ್ ಇನ್ ದ ಪ್ರೋಸೆಸ್ ಆಫ್ ಅರ್ನಿಂಗ್, ಇನ್ ದ ಪ್ರೋಸೆಸ್ ಆಫ್ ಅರ್ನಿಂಗ್ ರೆವೆನ್ಯೂಸ್ ಈಸ್ ಕಾಲ್ಡ್ ಎಕ್ಸ್ಪೆನ್ಸಸ್. ಈಗ ನಾವು ಒಂದು ಬಿಸ್ನೆಸ್ ಮಾಡ್ತೀವಿ, ಆ ಬಿಸ್ನೆಸ್ ಮೇಲೆ ನಾವು ಏನೇನು ಎಕ್ಸ್ಪೆನ್ಸಸ್ ಮಾಡ್ತೀವಿ, ಏನೇನು ಪರ್ಚೇಸ್ ಮಾಡ್ತೀವಿ, ನಾವು ಪರ್ಚೇಸ್ ಮಾಡ್ತಕ್ಕಂಥದ್ದೆಲ್ಲ ಈಗ ನಾವು ಒಂದು ಒಂದು ಯಾವುದೋ ಒಂದು ಬಿಸ್ನೆಸ್ ವ್ಯಾಪಾರ ಮಾಡ್ತೀವಿ, ಆ ವ್ಯಾಪಾರಕ್ಕೆ ನಾವು ಏನೇನು ಖರ್ಚು ಮಾಡಿರ್ತೀವಿ, ಆ ಎಲ್ಲ ಖರ್ಚುಗಳನ್ನು ನಾವಿಲ್ಲಿ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಇದಾದ್ಮೇಲೆ ಎಕ್ಸ್ಪೆಂಡಿಚರ್. ಸೊ ದಿಸ್ ದ
14 basic terms used in accounting. Expenditure, what you mean by expenditure? Expenditure means spending money. Expenditure means spending money or incurring a liability for some benefits or services or property received is called expenditure. ಎಕ್ಸ್ಪೆಂಡಿಚರ್ ಅಂದ್ರೆ ಕೂಡ ಇಲ್ಲಿ ನಮಗೆ ಸಾಮಾನ್ಯ ನಾವು ಏನ್ ಮಾಡ್ತೀವಿ ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚುಗಳು. ಎಕ್ಸ್ಪೆಂಡಿಚರ್ ಅಂತಂದ್ರೆ ಕೂಡ ನಮ್ಮಲ್ಲಿ ನಾವೇನೇನು ಎಕ್ಸ್ಪೆನ್ಸ್ ಮಾಡಿದ್ದೀವಿ, ಯಾವ ಯಾವ ವಸ್ತುಗಳ ಮೇಲೆ ಏನೇನು ಎಕ್ಸ್ಪೆನ್ಸ್ ಮಾಡಿದ್ದೀವಿ, ಎಷ್ಟು ಅಮೌಂಟ್ ಅನ್ನು ನಾವು ಎಕ್ಸ್ಪೆನ್ಸ್ ಮಾಡಿದ್ದೀವಿ, ಈ ಒಟ್ಟು ಅಮೌಂಟ್ ಅನ್ನು ತೋರಿಸೋದಕ್ಕೆ ನಮ್ಮಲ್ಲಿ ಎಕ್ಸ್ಪೆಂಡಿಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಯಾವುದೋ ಒಂದು ಪ್ರಾಪರ್ಟಿ ಮೇಲೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಬಿಸ್ನೆಸ್ ಮೇಲೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಅಸೆಟ್ಸ್ ಮೇಲೆ ಆಗಿರ್ಬೋದು, ಏನಕ್ಕೆ ನಾವು ಎಕ್ಸ್ಪೆಂಡಿಚರ್ ಮಾಡ್ತೀವಿ, ಏನಕ್ಕೆ ಎಕ್ಸ್ಪೆನ್ಸಸ್ ಮಾಡ್ತೀವಿ, ಲಾಭ ಗಳಿಸ್ಬೋ ಅಂದ್ರೆ ಆ ಬಿಸ್ನೆಸ್ ಅಲ್ಲಿ ನಾವು ಲಾಭ ಗಳಿಸಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡ್ತೀವಿ ಎಕ್ಸ್ಪೆನ್ಸಸ್ ಅನ್ನ ಹಾಕ್ತಕ್ಕಂಥದ್ದು. ನೆಕ್ಸ್ಟ್ ಸ್ಟಾಕ್, 15th ಬೇಸಿಕ್ ಟರ್ಮ್ ಯೂಸ್ ಸ್ಟಾಕ್. ಸೊ ವಾಟ್ ಯು ಮೀನ್ ಬೈ ಸ್ಟಾಕ್? ಸ್ಟಾಕ್ ಅಂದ್ರೆ ಏನು? ಸ್ಟಾಕ್ ಮೀನ್ಸ್, ಸ್ಟಾಕ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ವೆಂಟ್ರೀಸ್. ಸ್ಟಾಕ್ ಅಂತಂದ್ರೆ ಇನ್ನೊಂದು ಅರ್ಥದಲ್ಲಿ ಇದನ್ನು ನಾವು ಇನ್ವೆಂಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ವೆಂಟ್ರೀಸ್ ಅಂತಂದ್ರೆ ಎಲ್ಲಾ ಗೂಡ್ಸ್ ರಿಲೇಟೆಡ್, ಯಾವ್ಯಾವ ಗೂಡ್ಸ್ ಇರುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಆಗಿರ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಎಲ್ಲಾ ವಸ್ತುಗಳು. ಈಗ ನಾವು ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳ್ತೀವಿ. ಯಾವುದೇ ಒಂದು ವ್ಯವಹಾರವನ್ನ ಮಾಡ್ಬೇಕಾದ್ರೆ, ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕಾದ್ರೆ, ಆ ಬಿಸ್ನೆಸ್ ಗೆ ನಾವು ಪ್ರಾರಂಭದಲ್ಲಿ ಏನು ಅಮೌಂಟ್ ಅನ್ನ ನಾವು ಹಾಕಿರ್ತೀವೋ, ಆ ವಸ್ತುಗಳ ಮೇಲೆ ಏನೇನು ಹಾಕಿರ್ತೀವೋ ಅದನ್ನ ನಾವು ಸ್ಟಾಕ್ ಅಂತ ಹೇಳ್ಬಿಟ್ಟು ಓಪನಿಂಗ್ ಸ್ಟಾಕ್ ಅಂತ ಹೇಳ್ತೀವಿ ನಾವು. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಯಾವುದೋ ಒಂದು ಫರ್ನಿಚರ್ ಅಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಆ ಫರ್ನಿಚರ್ ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 1/4 2010 ಅಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಆ ಬಿಸ್ನೆಸ್ ಮೇಲೆ ನಾವು ಎಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತೀವಿ, ಆ ವಸ್ತುಗಳ ಮೇಲೆ ನಾವು ಎಷ್ಟು ಹಾಕಿರ್ತೀವಿ ಅಂತಕ್ಕಂಥ ಒಟ್ಟು ಹಣಕ್ಕೆ ಅಥವಾ ಒಟ್ಟು ಗೂಡ್ಸ್ ಗೆ ನಾವು ಸ್ಟಾಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರಿಂದ ನಮ್ಮಲ್ಲಿ ಸ್ಟಾಕ್ ಆರ್ ಇನ್ವೆಂಟ್ರಿ ಈಸ್ ಎ ಮೆಸೇಜ್ ಆಫ್ ಸಮಥಿಂಗ್ ಆನ್ ಹ್ಯಾಂಡ್, ಗೂಡ್ಸ್, ಸ್ಪೇಸ್ ಅಂಡ್ ಅದರ್ ಐಟಮ್ಸ್ ಆನ್ ಎ ಬಿಸ್ನೆಸ್ ಈಸ್ ಕಾಲ್ಡ್ ಸ್ಟಾಕ್. ಸ್ಟಾಕ್ ಅಂದ್ರೆ ಗೊತ್ತಾಯ್ತಲ್ವಾ, ಬೋರ್ಡ್ ಮೇಲೆ ಬರೆದಿರ್ತೀನಿ ನೋಡ್ರಿ. ಸ್ಟಾಕ್ ಆರ್, ಸ್ಟಾಕ್ ಇಸ್ ಆಲ್ಸೋ ಕೈಂಡ್ ಆಸ್ ಇನ್ವೆಂಟ್ರಿ. ಸ್ಟಾಕ್ ಗೆ ಇನ್ನೊಂದು ಹೆಸರು ಇನ್ವೆಂಟ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈಸ್ ಎ ಮೆಸೇಜ್ ಆಫ್ ಸಮಥಿಂಗ್ ಅಂಡ್ ಹ್ಯಾಂಡ್ ಗೋಡ್ಸ್ ಅಂದ್ರೆ ನಾವೇನೇನು ವಸ್ತುಗಳನ್ನ ಹಾಕಿರ್ತೀವಿ ಬಿಸ್ನೆಸ್ ಮೇಲೆ, ವ್ಯವಹಾರಕ್ಕೆ ಏನು ಹಾಕಿರ್ತೀವಿ, ಫಾರ್ ಎಕ್ಸಾಂಪಲ್ ಸ್ಪೇಸ್ ಅಂಡ್ ಅದರ್ ಐಟಮ್ಸ್ ಇನ್ ಯರ್ ಬಿಸ್ನೆಸ್ ಈಸ್ ಕಾಲ್ಡ್ ಸ್ಟಾಕ್. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಟರ್ಮ್ಸ್ ಇನ್ ಯೂಸ್ಡ್ ಇನ್ ಅಕೌಂಟಿಂಗ್. ನೆಕ್ಸ್ಟ್ ಒನ್ ಡಿಸ್ಕೌಂಟ್. ಸೊ ದಿಸ್ ಇಸ್ ದ 16th ಬೇಸಿಕ್ ಟರ್ಮ್ ಡಿಸ್ಕೌಂಟ್. ವಾಟ್ ಯು ಮೀನ್ ಬೈ ಡಿಸ್ಕೌಂಟ್? ಏನ್ ಡಿಸ್ಕೌಂಟ್ ಅಂದ್ರೆ, ಸೊ ಡಿಸ್ಕೌಂಟ್ ಅಂತಂದ್ರೆ ಡಿಸ್ಕೌಂಟ್ ಈಸ್ ದ ಡಿಡಕ್ಷನ್ ಇನ್ ದ ಪ್ರೈಸ್. ಡಿಸ್ಕೌಂಟ್ ಮೀನ್ಸ್ ಡಿಡಕ್ಷನ್ ಈಸ್ ದ, ಸೊ ಏನ್ ನೋಡಿ, ಡಿಸ್ಕೌಂಟ್ ಈಸ್ ದ ಡಿಡಕ್ಷನ್ ಇನ್ ದ ಪ್ರೈಸ್. ಯಾವುದೇ ಒಂದು ಬೆಲೆಯಲ್ಲಿ ಅಂದ್ರೆ ಯಾವುದೇ ಒಂದು ವಸ್ತುವಿನ ಪ್ರೈಸ್ ಅಲ್ಲಿ ನಾವೇನು ಕಡಿಮೆ ಮಾಡಿರ್ತೀವಿ, ಡಿಸ್ಕೌಂಟ್ಸ್ ಕೊಟ್ಟಿರ್ತೀವಿ, ಆಫ್ ದ ಗೂಡ್ಸ್ ಸೋಲ್ಡ್ ಈಸ್ ಕಾಲ್ಡ್ ಡಿಸ್ಕೌಂಟ್. ನಾವೇನು ವಸ್ತುಗಳನ್ನ ಮಾರಾಟ ಮಾಡಿದಾಗ, ಆ ಮಾರಾಟ ಮಾಡಿದಂತ ಸಂದರ್ಭದಲ್ಲಿ ಆ ವಸ್ತುವಿನ ಮೇಲೆ ಎಷ್ಟು ನಾವು ಡಿಸ್ಕೌಂಟ್ ಮಾಡಿ ಕಡಿಮೆ ಕೊಟ್ಟಿರ್ತೀವಿ ಅದನ್ನ ನಾವಿಲ್ಲಿ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನ ಡಿಸ್ಕೌಂಟ್ ಈಸ್ ಎ ಡಿಡಕ್ಷನ್ ಆಫ್ ದ ಪ್ರೈಸ್ ಆರ್ ಗೂಡ್ಸ್ ಸೋಲ್ಡ್. ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 10 rupees ಗೆ ಒಂದು 100 rupees ಗೆ ಒಂದು ಬುಕ್ ಅನ್ನ ಪರ್ಚೇಸ್ ಮಾಡ್ಕೊಳ್ತೀವಿ, ಅಲ್ಲಿ ನಿಮಗೆ ಒಂದು 10% ಡಿಸ್ಕೌಂಟ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ. 100 rupees ಮೇಲೆ 10 ಅಂತಂದ್ರೆ 10 rupees ಬರುತ್ತೆ. ಆಗ 100 - 10 ಇಸ್ ಈಕ್ವಲ್ ಟು 90 rupees ಇಸ್ ದ ಒರಿಜಿನಲ್ ಪ್ರೈಸ್. ಇಲ್ಲಿ 10 rupees ಏನಾಗಿರುತ್ತೆ, ಡಿಸ್ಕೌಂಟ್ ಆಗಿರುತ್ತೆ. ಒಂದು ವಸ್ತುವಿನ ಮೇಲೆ ಸಿಗ್ತಕ್ಕಂತ ಒಂದು ಏನ್ ನಮ್ಗೆ ಕಡಿಮೆ ಅಮೌಂಟ್ ಡಿಸ್ಕೌಂಟ್ ಮಾಡಿ ಏನ್ ಕೊಟ್ಟಿರ್ತಾರೋ ಅದನ್ನ ನಾವಿಲ್ಲಿ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಆದ್ರಿಂದ ಡಿಸ್ಕೌಂಟ್ ಈಸ್ ದ ಡಿಡಕ್ಷನ್ ಇನ್ ದ ಪ್ರೈಸ್ ಆಫ್ ದ ಗೂಡ್ಸ್ ಸೋಲ್ಡ್. ಸೋಲ್ಡ್ ಇಸ್ ಕಾಲ್ಡ್ ಡಿಸ್ಕೌಂಟ್. ಇಲ್ಲಿ ಡಿಸ್ಕೌಂಟ್ ಅನ್ನ ಎರಡು ವಿಧಗಳನ್ನಾಗಿ ಹೇಳ್ತೀವಿ ನಾವು. ಒಂದು ಕ್ಯಾಶ್ ಡಿಸ್ಕೌಂಟ್, ಒನ್ ಫಸ್ಟ್ ಮನಿ ಇಸ್ ಕ್ಯಾಶ್ ಡಿಸ್ಕೌಂಟ್, ಸೆಕೆಂಡ್ ಮನಿ ಇಸ್ ಕ್ರೆಡಿಟ್ ಡಿಸ್ಕೌಂಟ್. ಕ್ರೆಡಿಟ್ ಡಿಸ್ಕೌಂಟ್ ಈಗ ನಾವು ಯಾವ್ದೇ ಆಗಿರ್ಬೋದು ಕ್ಯಾಶ್ ಡಿಸ್ಕೌಂಟ್ ದುಡ್ಡು ಕೊಟ್ಟು ವಸ್ತುಗಳನ್ನ ಖರೀದಿ ಮಾಡಿದಾಗ ಅದರಲ್ಲಿ ಏನ್ ಕಡಿಮೆ ಅಮೌಂಟ್ ಮಾಡ್ಕೊಡ್ತಾರೋ ಅದನ್ನ ಕ್ಯಾಶ್ ಡಿಸ್ಕೌಂಟ್ ಅಂತ. ಕ್ರೆಡಿಟ್ ಡಿಸ್ಕೌಂಟ್ ಅಂತಂದ್ರೆ ಕ್ಯಾಶ್ ಕೊಡೋದಿಲ್ಲ, ನಾವು ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು
मुखातर वस्तु खरीदी सरकु खरीदी अलग डिडक्शन अंत अमौंटली ना क्रेडिट डिस्काउंट करती मार्क स्टैंडर्ड टाइप्स ऑफ डिस्काउंट डिस्काउंट आर क्लासिफाइड इनटू टू टाइप्स कैश डिस्काउंट एंड क्रेडिट डिस्काउंट नेक्स्ट लास्ट वन इज कॉल्ड वाउचर सो वाउचर इज अ वेरी इंपॉर्टेंट इट इज वन ऑफ द डॉक्यूमेंट और इट इज वन ऑफ द रिसीप्ट ऑफ द कस्टमर्स इले वाउचर नोड्री वाउचर इज अ डॉक्यूमेंटरी in support of the transaction is called voucher iga navu yavade business alli transaction madidaga vastugalanna kharidi madidaga athava vastugalanna marata madidaga navu en martivi voucher na use martivi andre ivotta navu samanyavagi 1000 rupay books purchase madbekadre 1000 rupay astu bill aksko bartivi aa bill iruttalva aa bill anna navu illi vouchers mukandra navu madidanta ondu transaction alli aa transaction mele esta amount purchase madidivi अथवा सरको माराटी अंदर अमौंट पट्टी बिल के आल के ना डाक्यूमेंट अंत वाउचर करती वाउचर इज ए डाक्यूमेंटरी इन सपोर्ट ऑफ ट्रांजैक्शन इज कॉल्ड वाउचर ना ये ट्रांजैक्शन आगे ट्रांजैक्शन मेले ना ना ट्रांजैक्शन वाउचर तुम्बा सपोर्ट बिल्स को बिल्स मुखातर माराटो सरकु ना खरीदी अमौंटे ना सरको पड़की अंतल को सो डॉक्यूमेंटरी रिसीप्ट गिवन बाय एनी पर्टिकुलर ट्रांजैक्शन सो बेसिक टर्म्स इन अकाउंटिंग 17 पॉइंट्स को 17 पॉइंट्स क्लास 3 क्लास 4 मतलब 2, 3, 4 क्लास 2 क्लास 3 क्लास 4 ये मोर क्लास कूड़ा इदे कॉन्सेप्ट ना निम्मानिद्दीनि इदन्न नोट्स ना निमगे ग्रुप अल्लि हाकिर्तीनि इदन्न 200 पेज नोटबुक अल्लि नीट आगि बरिता बन्नि मत्ते प्रतिदिन अदन्न नीवु ओद्ता इरबेकु ई चाप्टर मुगिद तक्षण इन्नु एरडु कॉन्सेप्ट इरुत्ते इदरल्लि ऑब्जेक्टिव्स ऑफ अकाउंटिंग अंड रोल ऑफ अकाउंटिंग अंत एरडु कॉन्सेप्ट इरुत्ते अदु नेक्स्ट क्लास अल्लि मुगिसि अद ना फस्ट चाप्टर के टेस्ट को सो मन टेस्ट बरदू नं ग्रूपल हाकते सो नोट्स बरदू प्राक्टिस हो थैंक यू गाइज़।